ಹಾಯ್ ಹಲೋ, ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಆ ಒಂದು ಮಾಹಿತಿಯನ್ನು ಡಿಸ್ಕಷನ್ ಮಾಡೋಣ ಸಂಪೂರ್ಣವಾಗಿ. ಏಕೆಂದರೆ ಕೇಂದ್ರ ಸರ್ಕಾರ 1/1/2023 ಪೂರ್ವಾನ್ವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ 4% ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಸಹ ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳದ ಬಗ್ಗೆ ಇಲ್ಲಿ ಎಲ್ಲ ಸರ್ಕಾರಿ ನೌಕರರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ರಾಜ್ಯದಲ್ಲಿ ಪ್ರಸ್ತುತವಾಗಿ ಚುನಾವಣೆ ನಡೆಯುವ ಕಾರಣದಿಂದಾಗಿ ಕೋಡ್ ಆಫ್ ಕಂಡಕ್ಟ್ ಈ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಈಗ ರಾಜ್ಯದಲ್ಲಿ ರಾಜ್ಯದ ರಾಜ್ಯಪಾಲರ ಆದೇಶಾನುಸಾರವಾಗಿ ಒಂದು DA ಹೆಚ್ಚಳ ಆಗುವ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಆದರೂ ಸಹ ಈ ಒಂದು ಕೇಂದ್ರದ ಆದೇಶ ಬಂದ ತದ ತಕ್ಷಣವಾಗಿಯೇ ರಾಜ್ಯದಲ್ಲಿಯೂ ಸಹ DA ಹೆಚ್ಚಳ ಆಗುತ್ತದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಯಾವಾಗ ಅಂದರೆ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ 3/4/2023 ಈ ಒಂದು ಅಧಿಕೃತವಾದಂಥ ಆದೇಶ, ಕೇಂದ್ರ ಸರ್ಕಾರದ ಅಧಿಕೃತವಾದಂಥ ಆದೇಶ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೂ ದೊರೆತಿತ್ತು. ಹಾಗಾಗಿ ಆ ಒಂದು ಆದೇಶದ ಪ್ರತಿಯನ್ನು ತೆಗೆದುಕೊಂಡ ಮಾನ್ಯ CS ಷಡಾಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ದಿನಾಂಕ 3/4/2023 ಈ ಒಂದು ಆದೇಶವನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಸಲ್ಲಿಸಿದರು. ಏನಂದರೆ ವಿಷಯ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ರಾಜ್ಯ ಸರ್ಕಾರಿ ನೌಕರಿಗೆ 1/1/2023 ಪೂರ್ವಾನ್ವಯ ಆಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು 4% ಹೆಚ್ಚಳವನ್ನು ಮಾಡಿ ಬಿಡುಗಡೆ ಮಾಡುವ ಬಗ್ಗೆ ಇಲ್ಲಿ ತಮ್ಮ ಒಂದು ವಿಷಯವನ್ನು ಮನ್ನಣೆ ಮಾಡಿದರು ಮಾನ್ಯ ಇಲ್ಲಿ ಮುಖ್ಯ ಕಾರ್ಯದರ್ಶಿ ಅವರಿಗೆ. ಹೀಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಬಹಳ ಸ್ಪಷ್ಟವಾಗಿ 3/4/2023 ಈ ಒಂದು ಪ್ರತಿಯನ್ನು, ಈ ಒಂದು ರಿಕ್ವೆಸ್ಟನ್ನು ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ವಹಿಸಿದರು. ಆದರೆ ಆ ಒಂದು ವಹಿಸಿದ 4-8 ದಿನಗಳ ಕಳೆದು ಹೋದ್ರೂ ಸಹ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಬರ್ತಾ ಇಲ್ಲ, DA ಹೆಚ್ಚಳ ಮಾಡ್ತಾ ಇಲ್ಲ, ಮತ್ತು ಯಾವುದೇ ರೀತಿಯಾಗಿ ಕೇಂದ್ರದಲ್ಲಿ ಮಾಡಿ ತಕ್ಷಣವಾಗಿ ರಾಜ್ಯದಲ್ಲಿ ಮಾಡ್ತೀವಿ ಎಂಬುದ್ರ ಬಗ್ಗೆ ಇತ್ತು. ಆದರೆ 1% ಆದ್ರೂ ಸಹ ಯಾವುದೇ ರೀತಿಯಂಥ ಹೋಪ್ ಕಂಡು ಬರ್ತಾ ಇಲ್ಲ. ಹಾಗಾಗಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಯಾಕೆ ಈ ಒಂದು ಡಿಲೇ ಆಗ್ತಾ ಇದೆ ರಾಜ್ಯದಲ್ಲಿ, ಈ ಒಂದು ಚುನಾವಣಾ ಹೊಸ್ತಿಲಲ್ಲಿ ಯಾಕೆ ರಾಜ್ಯದಲ್ಲಿ ಈ ರೀತಿಯಂಥ ಒಂದು ಮೀನಾಮೇಷ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಯಾಕೆ ಸಿಗ್ತಾ ಇಲ್ಲ DA ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾವು ನೋಡೋಣ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಅಖಿಲ ಭಾರತ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂಥದ್ದು ಈ ಒಂದು DA. ಹಾಗಾಗಿ ಈ ಒಂದು DA ನೀಡೋದರಲ್ಲಿ ಡಿಲೇ ಆಗ್ತಾ ಇದೆ. ಕೇಂದ್ರನೇ ಡಿಲೇ ಮಾಡ್ತದೆ ಅಂದ್ಕೊಂಡ್ರೆ ಕೇಂದ್ರ 4-5 ದಿನಗಳ ಒಳಗಾಗಿ ತಮ್ಮ ಅಧಿಕೃತವಂಥ ಆದೇಶವನ್ನು ನೀಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿತು. ಆದರೆ ರಾಜ್ಯದಲ್ಲಿ ರಾಜ್ಯದ ರಾಜ್ಯಪಾಲರಿಗೆ ಸುಮಾರು 8-10 ದಿನಗಳಾದರೂ ಸಹ ಯಾವುದೇ ರೀತಿಯಂಥ ಇಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮೀನಾಮೇಷ ಯಾಕೆ ಒಂದು ಆಗ್ತಾ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ರೆ, ಇಲ್ಲಿ ನೌಕರರ ಸಂಘದ ವತಿಯಿಂದ DA ಪ್ರಸ್ತಾವನೆ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಈ ಒಂದು ಮಾಹಿತಿಯೂ ಸಹ ಸುಮಾರು 2-3 ದಿನಗಳಿಂದ ಹರಿದಾಡ್ತಾ ಇರುವಂಥದ್ದು. ಏನಂದರೆ ನೌಕರರ ಸಂಘ, ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ DA ಪ್ರಸ್ತಾವನೆಯ ಪ್ರತಿಯನ್ನು ಸಹ ನೀವು ನೋಡಿದ್ರಿ, ಆ ಒಂದು ಪ್ರತಿ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿದ್ರೂ ಸಹ ಈ ಒಂದು ಸ್ಕ್ರೀನಿಂಗ್ ಕಮಿಟಿಯ ಒಂದು ಸಭೆಯನ್ನು ನಡೆದು 2-3 ದಿನಗಳಾಯಿತು. ಆದರೂ ಸಹ ಸಭೆ ನಡೆಯುವ ಕಾರಣ ಇನ್ನೂ ಘೋಷಣೆ ಆಗಿಲ್ಲ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾಕೆ ಈ ರೀತಿಯಂಥ ಒಂದು ಡಿಲೇ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು DA ನೀಡೋದರಲ್ಲಿ ರಾಜ್ಯದ ರಾಜ್ಯಪಾಲರು ಯಾಕೆ ಈ ರೀತಿಯಂಥ ಒಂದು ಮೀನಾಮೇಷ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಕೇವಲ 2-3 ದಿನಗಳ ಒಳಗಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಸಹ ಈ ಒಂದು ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿ ಇದೆ, ರಾಜ್ಯ ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಸಹ ಸರ್ಕಾರಿ ನೌಕರರಿಗೆ ಅವರ ಒಂದು ಹಕ್ಕಿನ DA ಯಾಕೆ ಹೆಚ್ಚಳ ಮಾಡ್ತಾ ಇಲ್ಲ, ಇದಕ್ಕೆ ಯಾವುದಾದ್ರೂ ಕಾರಣ ಇರಬಹುದಾ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೇನಿಸುತ್ತೆ ರಾಜ್ಯದಲ್ಲಿ ಯಾವ ರೀತಿಯಂಥ DA ಹೆಚ್ಚಳ ಆಗಬೇಕು ಮತ್ತು ಇದಕ್ಕೆ ಪ್ರಮುಖವಾಗಿ ಕಾರಣಗಳೇನಾದರೂ ಯಾಕೆ ಈ ರೀತಿಯಂಥ ಡಿಲೇಗೆ ಕಾರಣ ಯಾಕೆ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಇಲ್ಲಿ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಏನಿದೆ ರೀಸನ್ ಅಂದರೆ, ನೌಕರರ ಸಂಘದ ವತಿಯಿಂದ ಈ ಒಂದು DA ಪ್ರಸ್ತಾವನೆ ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಸಭೆ ನಡೆಯುವ ಕಾರಣ ಇದು ಡಿಲೇ ಆಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಹಾಗಾದರೆ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಇದೊಂದಾಗಿತ್ತು ಯಾಕೆ ಡಿಲೇ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ಈ ಒಂದು DA ಬಗ್ಗೆ ಸಂಪೂರ್ಣವಾದ ಮಾಹಿತಿ.